ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನನಗೆ ಒಂದು 15 ದಿನದ ಹಿಂದೆ ಪಪಿ ನೀನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ನಮ್ಮ ಸಿನಿಮಾ ಕಣ ಅದನ್ನ ನೀನು ಕಾರ್ಯಕ್ರಮದಲ್ಲಿ ಬರಬೇಕು, ನಮ್ಮ ಜೊತೆಗೆ ಶಿವರಾತ್ರಿ ಹಬ್ಬದ ದಿವಸನೇ ಒಳ್ಳೆ ಕಾರ್ಯಕ್ರಮ ದಯವಿಟ್ಟು ಬರಬೇಕು ಅಂತ ಹೇಳಿ ನನಗೆ ತಾರಕ ಹೇಳಿದ್ರು. ನೀವು ಯಾರ್ಯಾರು ಅವ್ರ ಜೊತೆಗೆ ಮಾತನಾಡಿದ್ದೀರೋ, ಅವ್ರ ಒಡನಾಟ ಇದೆಯೋ, ಅವರ ಮಾತಿನಲ್ಲಿ ಆ ನೈಜತೆ, ಆ ಹೃದಯದಿಂದ ಬರುವಂತಹ ಪ್ರೀತಿ ಮತ್ತು ವಿಶ್ವಾಸ, ಅದು ತುಂಬಿ ಎದೆ ತುಂಬಿ ಅವರು ಯಾವಾಗಲೂ ನನ್ನ ಜೊತೆಗೆ ಹೀಗೆ ಮಾತನಾಡ್ತಾರೆ. ಅವರ ಆಶೀರ್ವಾದ ನಮ್ಮ ಮೇಲಿದೆ, ಇದೇ ರೀತಿ ಎಲ್ಲ ಕಲಾವಿದರ ಮೇಲೂ ಇದೆ. ಈ ಸಿನಿಮಾ ಇವತ್ತು ಟ್ರೈಲರ್ ರಿಲೀಸ್ ಕಾರ್ಯಕ್ರಮ ಇದೆ. ನನಗೆ ಒಂದು ಬಹಳ ಸಂತೋಷದ ಸಂಗತಿ ಅಂತಂದ್ರೆ, ನಮ್ಮ ಮಂಡ್ಯ ರಮೇಶ್ ಅವರ ತುಣುಕಿನಲ್ಲಿ ಅವರು ವಿಶೇಷ ಕೊಡ್ತಾ ಇರೋದ್ರು ಒಂದು ಬಹಳ ಒಳ್ಳೆ ಸಂದೇಶ ಹೇಳಿದ್ರು. ಸಿನಿಮಾ ರಂಗದಲ್ಲಿ ತಂತ್ರಜ್ಞರಾಗಿರೋರು ಮತ್ತೆ ಅವರ ದುಡಿದ ದುಡ್ಡನ್ನ ಮತ್ತೆ ಸಿನಿಮಾಕ್ಕೆ ಹಾಕ್ತಾ ಇರುವಂತದ್ದು ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಒಂದು ಬಹಳ ದೊಡ್ಡ ಸಾಧನೆ ಇದು. ಶಿವಾರ್ಜುನ ಸಿನಿಮಾ ಆಸಕ್ತಿಯಲ್ಲಿ ಒಂದು ಮಾಡಿರುವಂತದ್ದು ಬಹಳ ಸಂತೋಷ. ಇನ್ನೊಂದು ಖುಷಿಯಾದ ಸಂಗತಿ ಅಂತಂದ್ರೆ, ನಮ್ಮ ಶಿವಾರ್ಜುನ ಅವರು ನನ್ನ ಕ್ಷೇತ್ರದ ಮತದಾರರು, ನನ್ನ ಕ್ಷೇತ್ರದ ನಿವಾಸಿಗಳು. ಆದ್ರಿಂದ ನನಗೆ ಇನ್ನೂ ಒಂದು ಸಂತೋಷ, ಇದು ಈ ಸಿನಿಮಾ ಮತ್ತಷ್ಟು ಯಶಸ್ ಕಾಣಬೇಕು ಅಂತ. ಹಾಗೆ ನನಗೆ ನಾವು ಸ್ಕೂಲಲ್ಲಿ ಇದ್ದಾಗಿಂದ ಅರ್ಜುನ್ ಸರ್ಜಾ ಸರ್ ಅವರ ಸಿನಿಮಾಗಳು ಅಂತಂದ್ರೆ ನಮ್ಮೆಲ್ರಿಗೂ ಬಹಳ ಒಂದು ದೊಡ್ಡ ಕ್ರೇಜ್. ಅವರ ಫೈಟಿಂಗು, ಅವರ ಕನ್ನಡ ಸಿನಿಮಾಕ್ಕೆ ಅವ್ರು ಕೊಟ್ಟಿರುವಂತ ಕೊಡುಗೆ. ಇವತ್ತು ಅದೇ ದಾರಿಯಲ್ಲಿ ಧ್ರುವ ಅವರು ಮತ್ತು ಚಿರಂಜೀವಿ ಅವರು ಇಬ್ರು ಕೂಡ ಇವತ್ತು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ, ಕನ್ನಡ ಸಿನಿಮಾ ಬಹಳ ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ. ಈ ಟ್ರೈಲರ್ ನಲ್ಲೂ ನಮ್ಗೇನೊಂದು ಝಲಕ್ ಸಿಕ್ತು. ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿರುವಂತಹ ಆಕ್ಟಿಂಗ್ ಅನ್ನು ಕೂಡ ಚಿರಂಜೀವಿ ಅವರು ಮಾಡಿದ್ದಾರೆ. ಎಲ್ಲ ಪ್ರೇಕ್ಷಕರ ಪರವಾಗಿ, ಕೆಲಸ ಮಾಡಿರುವಂತ ಪರವಾಗಿ, ಎಲ್ಲರೂ ಪರವಾಗಿ, ನಿಮಗೆ ಮತ್ತಷ್ಟು ಉಜ್ವಲ ಭವಿಷ್ಯ ಇರಲಿ, ಇಡೀ ಸಿನಿಮಾ ಮತ್ತಷ್ಟು ಚೆನ್ನಾಗಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಹಾಗೆ ಇವತ್ತು ಸಿನಿಮಾದ ನಾಯಕ ನಟಿ ನಾನು ಕೇಳಿದೆ ಯಾವೂರಿನವರು ಅಂತ, ನಮ್ಮ ಮೈಸೂರಿನವರು ಅಂತಂದ್ರು. ಇವತ್ತು ಬೇರೆ ಕನ್ನಡ ಬರದಲ್ಲೇ ಇರುವಂತಹ ಬೇರೆ ಭಾಷೆ ನಟಿಗಳು ಬಂದು ಕನ್ನಡ ಸಿನಿಮಾದಲ್ಲಿ ಭವಿಷ್ಯ ಕಂಡುಕೊಳ್ಳೋದಕ್ಕಿಂತ ನಮ್ಮಲ್ಲೇ ಕರ್ನಾಟಕದಲ್ಲೇ ಕನ್ನಡದ ಹುಡುಗಿಯರು ಬಹಳ ಪ್ರತಿಭಾಶಾಲಿ ಇರೋರು ಅಂತವ್ರನ್ನ ಹುಡುಕಿ ವೇದಿಕೆ ಕಲ್ಪಿಸ್ಕೊಟ್ಟಿರುವಂತಹ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ, ಅವ್ರಿಗೂ ಕೂಡ ಒಳ್ಳೇದಾಗಿ ಕಾರ್ಯಕ್ರಮ, ಈ ಸಿನಿಮಾ ಬಹಳ ಚೆನ್ನಾಗಿ ಯಶಸ್ ಕಾಣಲಿ ಅಂತ ಹೇಳಿ ನಾನು ಶುಭ ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಒಂದೇ ಒಂದು ಸಂಗತಿ, ನಾನು ಯಾವಾಗ ನಮ್ಮ ಸಿನಿಮಾಗಳ ವಿಚಾರ ಬರ್ತಾವೋ, ಅದರಲ್ಲೂ ವಿಶೇಷವಾಗಿ ತೆಲುಗು ತಮಿಳು ಈ ಭಾಷೆಗಳಿಗೆ ಕಂಪೇರ್ ಮಾಡಿದಾಗ, ಪ್ರಪಂಚದಲ್ಲಿ ನಾವು ಅಷ್ಟೇ ಜನ ಇದ್ದೀವಿ. ತೆಲುಗರು ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಹೆಚ್ಚು ಕಡಿಮೆ ಕನ್ನಡಿಗರು ನಾವಿದ್ದೀವಿ. ತಮಿಳರು ಎಷ್ಟು ಜನ ಇದ್ದಾರೋ ಹೆಚ್ಚು ಕಡಿಮೆ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಿಗರು ನಾವು ಇದ್ದೀವಿ. ಆದ್ರೆ ತಮಿಳು ಮತ್ತೆ ತೆಲುಗು ಸಿನಿಮಾಗಳು ಪ್ರಪಂಚದಾದ್ಯಂತ ವರ್ಲ್ಡ್ ವೈಡ್ ರಿಲೀಸ್ಗಳು ಕಾಣ್ತವೆ, ಆ ಇಂಡಸ್ಟ್ರಿಗಳ ಬಿಸ್ನೆಸ್ಗಳು ಅಷ್ಟು ದೊಡ್ಡ ದೊಡ್ಡದಾಗಿರ್ತವೆ. ನಾವು ಮನಸ್ಸು ಮಾಡಿದ್ರೆ ಇಂಥ ಪ್ರಯತ್ನಗಳಾಗ್ತಾ ಹೋದ್ರೆ ಅವರೆಲ್ಲರೂ ಮೀರಿ ಬೆಳೆಯುವಂತಹ ಒಂದು ಶಕ್ತಿ ಕನ್ನಡ ನಾಡಿನ ಎಲ್ಲ ಯುವಕರಿಗೆ, ಇಂಥ ಕಲಾವಿದರಿಗೆ ಆ ಪ್ರತಿಭಾ ಶಕ್ತಿ ನಮ್ಮೆಲ್ಲರಲ್ಲೂ ಇದೆ. ಆ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಬೆಳಿಬೇಕು ಅನ್ನುವಂಥ ತಾರಕ ಅವರು ನನಗೆ ನೆನಪಿದ್ದಾಗಿದ್ದನು ಕೂಡ. ಅವರು MNC ಆಗಿ ಅವರ ಪಾರ್ಟಿಯ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಂತ್ರಜ್ಞರ ಕುಂದುಕೊರತೆಗಳು, ಅವ್ರ ಜೊತೆಗೆ ಯಾವಾಗ ನಿಲ್ಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಸಿನಿಮಾದ ಈ ಕ್ಷೇತ್ರದಲ್ಲಿ ತಂತ್ರಜ್ಞರು ಯಾರಿರ್ತಾರೆ, ಬಹಳ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಇರುವಂತವ್ರು. ಅವರೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ಅವರು ಯಾವಾಗ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ, ಬೇರೆಯವರಿಗೆ, ಯಾರ್ಯಾರು ಪ್ರಮುಖರು ಇರ್ತಾರೋ ಅವರೆಲ್ಲರಿಗೂ ಕೂಡ ಈ ಪ್ರಸ್ತಾಪಗಳನ್ನು ಯಾವಾಗ್ಲೂ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಸರ್ಕಾರದ ಕಡೆಯಿಂದ ಮತ್ತಷ್ಟು ಏನೇನು ರಿಫಾರ್ಮ್ಸ್ ಬರಬೇಕು, ಟ್ಯಾಕ್ಸೇಷನ್ ಗಳಲ್ಲಿ ತಮ್ಗೆ ಯಾವಷ್ಟು ಮತ್ತಷ್ಟು ಸಹಕಾರ ಆಗಬೇಕು, ಇದೆಲ್ಲದನ್ನ ಪ್ರಸ್ತಾಪ ತಾವು ಕೊಡಿ. ಕರ್ನಾಟಕ ಸರ್ಕಾರ, ನಾವೆಲ್ಲರೂ ಕೂಡ ಕನ್ನಡದ ಸಿನಿಮಾ, ಕನ್ನಡದ ಇಂಡಸ್ಟ್ರಿ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ನಿಮ್ ಜೊತೆಗೆ ಎನ್ನುವಂತಹ ಒಂದು ಭರವಸೆಯ ಮಾತನ್ನು ಈ ಸಂದರ್ಭದಲ್ಲಿ ಕೊಟ್ಟು, ಶಿವರಾತ್ರಿ ಹಬ್ಬದಂದು ಒಳ್ಳೆ ಸಿನಿಮಾ ತಾವು ಕರ್ನಾಟಕದ ಜನತೆಗೆ, ಕನ್ನಡದ ಸಂಸ್ಕೃತಿಗೆ ಕೊಡ್ತಾ ಇದ್ದೀವಿ. ನಿಮ್ಮ ಇಡೀ ತಂಡಕ್ಕೆ ಶಿವಾರ್ಜುನ್ ಸರ್ ಮತ್ತು ಶಿವತೇಜಸ್ ಅವರು ನಿಮ್ಮಿಬ್ಬರಿಗೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಒಳ್ಳೇದಾಗ್ಲಿ, ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ. ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವ ಪ್ರತಿಯೊಬ್ಬರೂ ಕೂಡ ಅತ್ಯಂತ ಸಂತೋಷದಿಂದ ಈ ಯಶಸ್ಸಲ್ಲಿ ಎಲ್ಲರೂ ಕೂಡ ಸಹಭಾಗಿತ್ವವನ್ನ ಪಡ್ಕೊಳ್ಳಿ ಅಂತ ಶುಭ ಕೋರ್ತಾ ಇದ್ದೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈಗಾಗಲೇ
ಶಿವಾರ್ಜುನ್ ಬಗ್ಗೆ ಮತ್ತೆ ಶಿವಾರ್ಜುನ್ ಅವರ ಸಿನಿಮಾದ ಟ್ರೈಲರ್ ಬಗ್ಗೆ ಬಹುಶಃ ಸಿನಿಮಾ ಮಾತಿಗಿಂತ ಬಹಳ ದೃಶ್ಯ ಮಾಧ್ಯಮ ನಿಮ್ಗೆಲ್ಲರಿಗೂ ಆವರಿಸ್ಕೊಂಡಿದೆ ಅಂತ ಅನ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕರೆದ ತಕ್ಷಣ ಬಂದ ನನ್ನ ಸಹೋದರ ತೇಜಸ್ವಿ ಸೂರ್ಯರವರಿಗೆ ಅವರು ಗೊತ್ತು ಇವತ್ತು ಇಡೀ ದಿನ ನೋಡಿ ಅವನು ದೇವರ ದೇವಸ್ಥಾನಕ್ಕೆ ಹೋಗೋಕೆ ಅಷ್ಟು ಬಲ ಇದೆ. ಬೆಳಗ್ಗಿಂದ ದೇವಸ್ಥಾನ ಸುತ್ಕೊಂಡು ಬಹುಶಃ ಮಾರನೇ ದಿನ ಬೆಳಗ್ಗೆ ಹೋಗೋ ಚಾನ್ಸ್ ಇದೆ. ಇಡೀ ರಾತ್ರಿ ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಹೋಗ್ತಾನೆ. ಮತ್ತೆ ಇಡೀ ದೇಶದಲ್ಲಿ ಇವಾಗ ಒಂದು ನಿಜವಾಗಿಯೂ ತೇಜಸ್ ಸೂರ್ಯ ಬೆಳೆತಿದ್ದಾನೆ ಅನ್ಬೋದು. ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೆಯ ಭವಿಷ್ಯದ ನಾಯಕರಾಗುವ ಎಲ್ಲ ಲಕ್ಷಣಗಳನ್ನು ತೋರಿಸಿದ್ದಾನೆ. ಆತನಿಂದ ಇವತ್ತು ಟ್ರೈಲರ್ ಬಿಡುಗಡೆ ಆಗಿದ್ದು ನಮ್ಮ ಸುಯೋಗ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಇನ್ನೊಬ್ಬ ಸುಪುತ್ರ ಧ್ರುವ ಸರ್ಜಾ. ಧ್ರುವನಷ್ಟು ಕಮಿಟೆಡ್, ಮತ್ತೆ ಆ ಶ್ರದ್ಧೆ, ಆ ಭಕ್ತಿ, ಆ ಗೌರವ ಈ ಉದ್ಯಮದ ಮೇಲೆ ಅಥವಾ ತಾನು ಮಾಡುವ ಪಾತ್ರಗಳ ಬಗ್ಗೆ ಅವನೇ ವಿಮರ್ಶೆಯನ್ನು ಮಾಡಿಕೊಂಡು ತನ್ನ ಪಾತ್ರಗಳ ಒಂದೊಂದು ಕ್ಷಣವನ್ನು, ಒಂದೊಂದು ಫ್ರೇಮನ್ನು ತಾನೇ ಮನಸ್ಸಿನಲ್ಲಿ ಎಡಿಟ್ ಮಾಡಿಕೊಂಡು ಬಹುಶಃ 3 ವರ್ಷ 4 ವರ್ಷ ಇದ್ರ ಬಗ್ಗೆ ನನಗೆ ಆಕ್ಷೇಪ ಇದೆ. ಅವನು ಕನಿಷ್ಠ ಇವನಾಗಲಿ ಎಷ್ಟಾಗಲಿ ಇಬ್ಬರು ಕನಿಷ್ಠ ವರ್ಷಕ್ಕೆ 2 ಸಿನಿಮಾನಾದರೂ ಬರಬೇಕು ಅಂತ ನನ್ನ ಆಸೆ. ಆದರೆ ಇವರು 3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡೋದ್ರ ಬಗ್ಗೆ ಆಕ್ಷೇಪಣೆ ಇದೆ. ಆದರೂ ಕೂಡ ಅವನು ಮಾಡುವ ಶ್ರದ್ಧೆ ಬಗ್ಗೆ ಅವರ ನಿರ್ಮಾಪಕರೇ ಪಾಪ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡದೇ ಇರುವಾಗ ನಾನು ಯಾಕೆ ಕಂಪ್ಲೇಂಟ್ ಮಾಡಬೇಕು? ಅದರಿಂದ ಆದರೂ ನನ್ನ ಆಸೆ ಅಷ್ಟೇ, ನನ್ನ ಆಸೆ ಅದು ಚಿತ್ರರಂಗ ಬೆಳಿಬೇಕು ಅಂತಂದರೆ ನಿಮ್ಮಂಥ ಯುವ ನಾಯಕರು, ಸೂಪರ್ ಸ್ಟಾರ್ಗಳು ಹೆಚ್ಚೆಚ್ಚು ಸಿನಿಮಾ ಕೊಡೋದ್ರ ಮೂಲಕ ಅದನ್ನು ಬಲಗೊಳಿಸ್ಬೇಕು ಅಂತ ನನ್ನ ಆಸೆ. ಆತ ತನ್ನ ಸಹೋದರನಾಗಿದ್ದರೂ ಕೂಡ ಅವನು ಯಾವತ್ತೂ ಸಹೋದರರು ಅವರಿಬ್ರು ಒಬ್ಬರೊಬ್ರು ಬಿಟ್ಕೊಡೋದಿಲ್ಲ. ಆದರೆ ಆ ಕಲಾವಿದರಾಗಿ ಒಬ್ಬರೊಬ್ರು ನಿಜವಾಗ್ಲೂ ಕಾಂಪಿಟೇಟರ್ಸ್ ಇಬ್ರು. ಅವನು ಇವನ್ ಥರ ಇಲ್ಲ, ಇವನು ಅವನ ಥರ ಆಗಕ್ಕೆ ಸಾಧ್ಯತೆ ಇಲ್ಲ ಆ ಥರ. ಆದ್ರಿಂದ ಅವರಿಬ್ಬರಿಗೂ ಕೂಡ ಒಳಗಡೆ ಕಾಂಪಿಟೇಷನ್ ಇದ್ರು, ಹೊರಗಡೆ ಅಣ್ಣ ತಮ್ಮಂದ್ರು. ಆದ್ರೆ ಹುಟ್ಟಿನಿಂದ ಅಣ್ಣ ತಮ್ಮಂದ್ರೆ ಅದೇನು ಬೇರೆ ಮಾಡೋಕ್ಕಾಗಲ್ಲ. ಆದರೂ ಅವನಿಗೂ ಕೂಡ ಈ ಸಂದರ್ಭಕ್ಕಾಗಿ ಶಿವಾರ್ಜುನ್ ಪರವಾಗಿ ನಾನು ಅವನಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಇನ್ನು ಚಿರು ಏನನ್ಬೇಕು ನನ್ಗೆ ಗೊತ್ತಿಲ್ಲ, ಏನು ಅನ್ನೋದೇ ಬೇಡ. ಸರಿ ಬರ್ಕೊಂಡ. ಅದರಿಂದ ಚಿರಂಜೀವಿ ಅವ್ರಿಗೆ ಪಾಪ ಅವನು ಬಹಳ ಬ್ಯುಸಿ ಇದ್ರು ಮೈಸೂರಿಂದ, ಅಲ್ಲಿಂದ ಓಡ್ ಬಂದು ತಿರ್ಗಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೆ ಮೈಸೂರಿಗೆ ಓಡ್ ಹೋಗುವಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ಅವರಿಗೆ ಕೆಲಸದ ಆ ಕರೆಯಲ್ಲಿದೆ. ಆ ಕಮಿಟ್ಮೆಂಟ್ ಇಂದ ಬಂದಿರೋದಕ್ಕಾಗಿ, ಅಲ್ಲಿಂದ ಬಂದಿದ್ದಕ್ಕಾಗಿ ನಿಮಗೆ ಕೂಡ ಧನ್ಯವಾದಗಳು ಹೇಳ್ತಾನೆ. ಅವನೇ ಹೀರೋ ಅಲ್ವಾ? ಕರೆಕ್ಟ್. ಅಲ್ಲಿ ನಮ್ಮಿನ ಮುಂಚೆ ಬಂದಿರಬೇಕಾಯ್ತು, ಆದ್ರೂ ಬಂದವನಿಗೆ ಬಿಡಿ ಅವೈಲಬಲ್ ಶೂಟಿಂಗ್ ಅಲ್ಲಿದ್ದೆ. ಇನ್ನು ಶಿವರಾಜ್ KR Pete ಅವನ್ ನೋಡಿ ಊನಕ್ಕೆ ಅಂತಾನೆ. ಅವ್ನು ಎಲ್ಲ ಕಳ್ತಾನಾಗಿ ಎಲ್ಲ ಇಡೀ ಪಿಕ್ಚರ್ ನುಂಗ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಎಲ್ಲಿಂದನೋ ಆ ಕಡೆಯಿಂದ ಈ ಕಡೆ. ಆದ್ರಿಂದ ನಮ್ಮ ಪ್ರತಿಭೆ ಅವನು KR Pete ಶಿವರಾಜ್ ಅವರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳ್ತಾನೆ. ಆಮೇಲೆ ನಿಜವಾದ 2 ದೊಡ್ಡ ಶಕ್ತಿಗಳು ಇಲ್ಲಿದ್ದಾರೆ ನೋಡಿ, ಇವರಿಬ್ರು ಕುಬೇರರ ಪುತ್ರರು. ಒಬ್ರು ಉದಯ ಮೆಹ್ತಾರವರು, ಇನ್ನೊಬ್ರು ಗಂಗಾಧರವರು. ಇವರಿಬ್ಬರ ದೊಡ್ಡ ಶಕ್ತಿಯೇ ಇವತ್ತು ಶಿವಾರ್ಜುನ್ ಒಬ್ಬ ನಿರ್ಮಾಪಕನಾಗಿ ಇಲ್ಲಿ ನಿಮ್ಮ ಮುಂದೆ ನಿಲ್ಲಿಕ್ಕೆ ಸಾಧ್ಯ ಆಗಿದ್ದು. ಅದರಿಂದ ಆ ಇಬ್ಬರು ಕುಬೇರ ಪುತ್ರರು ಸದಾ ಕುಬೇರ ಪುತ್ರರಾಗೇ ಇರಲಿ, ಕನ್ನಡ ಚಿತ್ರರಂಗವನ್ನು ಇನ್ನೂ ಅತಿ ಎತ್ತರಕ್ಕೆ ಬೆಳೆಸುವ ಎಲ್ಲ ಕಾರ್ಯಗಳು ನಿಮ್ಮಿಂದ ಕೂಡ ಸಾಗಲಿ ಅಂತ ಹೇಳಿ ನಾನು ಇವರಿಬ್ಬರನ್ನು ಹಾರೈಸ್ತೇನೆ. ಹಾಗೆ ನಮ್ಮ 3 ಜನ ನಾಯಕ ನಟಿಯರು ಅಮೃತ, ಅಕ್ಷತ ಹಾಗೆ ಅಕ್ಷತ ಅವರಿಬ್ಬರಿಗೂ ಯಾವಾಗಲೂ ನಮಗೆ ಕನ್ಫ್ಯೂಷನ್. 3 ಜನ ನಟಿಮಣಿಯರು ಕನ್ನಡದ ಪ್ರತಿಭೆಗಳು. ಆ 3 ಜನರು ಕೂಡ ಈ ಚಿತ್ರ ಒಳ್ಳೆಯ ಭವಿಷ್ಯ ಕೊಡಲಿ ಅಂತ ನಾನು ಅಂದ್ಕೊಳ್ತೇನೆ. ಶ್ರೀಕೃಷ್ಣ ಅಭಿನಯ ಮಾಡ್ತಾನೆ ಅಂತಲೇ ನನಗೆ ಗೊತ್ತಿರಲಿಲ್ಲ ರೀ. ಅದನ್ನೂ ಕೂಡ ಕಂಡುಹಿಡಿದಿದ್ದು ಶಿವಾರ್ಜುನ್ ಅವರು. ಶಿವಾರ್ಜುನ್ ಅವರಿಗೆ, ಶ್ರೀಮತಿ ಶಿವಾರ್ಜುನ್ ಅವ್ರಿಗೇನೆ ಸಲ್ಲಬೇಕು ಇದು. ಅವರು ಕೂಡ ನನ್ನ ಮಗನನ್ನು ಕಲಾವಿದನಾಗಿ ಮಾಡಿದ್ದಾರೆ. ನಮ್ದೊಂಥರ ಫ್ಯಾಮಿಲಿ ಪ್ಯಾಕೇಜ್, ನಮ್ಮ ಯಜಮಾನನೇ ಕ್ಯಾಮ್ರಾ. ನಾನು ಯಾಕೆ ಸುಮ್ಮನೆ ಬರಬೇಕು ಶ್ರೀಕೃಷ್ಣನ ಜೊತೆ ಅಂತ ನನಗೂ ಒಂದು ಪಾಠ ಕೊಟ್ಟವನೇ. ಆಮೇಲೆ ಶ್ರೀಕೃಷ್ಣನು ಒಂದು ಪಾತ್ರ ಮಾಡಿದ್ದಾನೆ. ಅದರಿಂದ ನಾವು 3 ಜನ ಶಿವಾರ್ಜುನ್ ಅವರ ಕುಟುಂಬದ ಸದಸ್ಯರು ಅಂತ ಹೇಳ್ಕೊಳ್ಳೋಕೆ ಖುಷಿಯಾಗುತ್ತೆ. ಅಚ್ಚುಕಟ್ಟಾಗಿ ನಮ್ಮ ಕಥೆ ಕಟ್ಟಿ ತೆರೆ ಮೇಲೆ ತಂದ ಶಿವ ತೇಜಸ್ ಅವರಿಗೆ, ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕರಿಗೆ, ತಂತ್ರಜ್ಞರಿಗೆ, ನನ್ನ ಯಜಮಾನರಿಗೆ, ಮತ್ತು ಇಲ್ಲಿ ನೆರೆದಿರುವ ನನ್ನ ಎಲ್ಲ ಪತ್ರಕರ್ತರಿಗೆ, ಇಲ್ಲಿ ಈ ಚಿತ್ರದ ಎಲ್ಲ ಶುಭ ಕೋರುವ ಎಲ್ಲ ಒಳ್ಳೆಯ ಮನಸ್ಸುಗಳಿಗೆ, ದಯಾನಂದ್ರವರಿಗೆ,
ಇವರಿಗೆಲ್ಲರಿಗೂ ಕೂಡ ನಿಮ್ಮ ಮನೆಯ ಮಗಳು ಧಾರ ಮಾಡುವ ಹಾರ್ದಿಕ ಹಾರ್ದಿಕ ನಮಸ್ಕಾರಗಳು. ಮತ್ತೊಮ್ಮೆ ಭೇಟಿಯಾಗೋಣ ಈ ಶಿವಾರ್ಜುನ ಚಿತ್ರದ ಯಶಸ್ಸಿನ ಸಭೆಯಲ್ಲಿ. ನಮಸ್ಕಾರ.